श्री गुरु बसवलिंगाय नमः कायक योगी जगज्योति बसवण्णनवरन्न हागू गुरु संत महांतरन्न मंदिरदल्लि प्रार्थिसुत्त मोले मुडि बंदरे हेण्णेंबरु गड्ड मीसे बंदरे गंडेंबरु नडिव सुळिव आत्म हेण्णु अल्ल गंडु अल्ल कान रामनाथ ई ओंदु वचनवन्न कुरितु हलवारु ವಚನಕಾರರ ವಚನಗಳನ್ನು ವಿಶ್ಲೇಷಣೆ ಮಾಡ್ತಾ ಇವತ್ತು ಆ ವಿಷಯವನ್ನು ನಾನು ಪ್ರಸ್ತಾಪಿಸ್ತಾ ಇದ್ದೇನೆ. ಅನಾದಿ ಕಾಲದಿಂದಲೂ ಹೆಣ್ಣು ಶೋಷಣೆಗೆ ಒಳಗಾಗ್ತಾ ಬಂದಿದ್ದಾಳೆ. ಮನು ಎಂಬ ಮಹಾ ವ್ಯಕ್ತಿ ನ ಸ್ತ್ರೀ ಸ್ವಾತಂತ್ರ್ಯಂ ಅಹರತಿ ಅಂತಕ್ಕಂಥ ಮಾತನ್ನು ಹೇಳಿದ. ಸ್ತ್ರೀಯರು ಸ್ವಾತಂತ್ರ್ಯಕ್ಕೆ ಯೋಗ್ಯರಲ್ಲ, ಅವರು ಬಾಲ್ಯದಲ್ಲಿ ಅಪ್ಪನ ಆಶ್ರಯದಲ್ಲಿ, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ, ಮುಪ್ಪಾವಸ್ಥೆಯಲ್ಲಿ ಮಗನ ಆಶ್ರಯದಲ್ಲಿ ಇರತಕ್ಕಂಥವರು ಅಂತ ಹೇಳಿದ. ಅದನ್ನೇ ನಾವು ಇವತ್ತು ಈ ಒಂದು ಕಾಲಘಟ್ಟಕ್ಕೆ ಅನ್ವಯ ಮಾಡಿಕೊಂಡು ಹೇಳಿದರೆ, ಯಾವ ಮಗ ತಾಯಿ ಇಲ್ಲದೆ ಬದುಕಬಲ್ಲ ಅನ್ನತಕ್ಕಂಥದ್ದನ್ನು ಆಲೋಚನೆ ಮಾಡಬೇಕಾಗ್ತದೆ. ಒಂದು ಮಗು ಬೆಳೆದು ದೊಡ್ಡವನಾಗಿ ಒಂದು ಸಮಾಜದಲ್ಲಿ ಸ್ಥಾನಮಾನವನ್ನು ಪಡಿಬೇಕಾದರೆ ತಾಯಿಯ ತ್ಯಾಗ ಮಹತ್ವದ್ದು. ಅಂತಹ ಒಬ್ಬ ಮಗ ಬೆಳೆದು ದೊಡ್ಡವನಾದ ಮೇಲೆ ಆತನಿಗೆ ಮದುವೆಯನ್ನು ಮಾಡ್ತೀವಿ. ಮದುವೆ ಮಾಡಿದಾಗ ಆವಾಗ ಬಂದಂಥ ಹೆಂಡತಿ ಅವನನ್ನು ಸರಿಯಾಗಿ ನೋಡಿಕೊಳ್ಳದೇ ಇದ್ದರೆ ಆತನ ಜನ್ಮ ಸಾರ್ಥಕ ಅನಿಸಿಕೊಳ್ಳೋದಿಲ್ಲ. ಅದಕ್ಕೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ವೆಚ್ಚಕ್ಕೆ ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆ ಅರಿತ ನಡೀತಕ್ಕಂಥ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಅಂತಹ ಒಂದು ಹೆಂಡತಿ ಮನೆ ಒಳಗಡೆ ಇದ್ದದ್ದೇ ಆದರೆ ಅವಳು ಎಲ್ಲವನ್ನು ಸರಿಯಾಗಿ ಸಮನಾಗಿ ತೂಗಿಸಿಕೊಂಡು ಹೋಗ್ತಾಳೆ. ಅದೇ ರೀತಿಯಾಗಿ ಆ ಒಂದು ತಾಯಿ ಅಲ್ಲಿ ಮುಪ್ಪಾವಸ್ಥೆ ಆವರಿಸಿಕೊಂಡಾಗ ಆ ಮನೆಗೆ ಬಂದಂಥ ಸೊಸೆ ಆ ತಂದೆಯನ್ನು ಸರಿಯಾಗಿ ನೋಡಿಕೊಳ್ಳದೆ ಹೋದರೆ ಆ ವಯಸ್ಸಾದಂತಹ ವ್ಯಕ್ತಿಯ ಜೀವನ ಹೇಗಾಗ್ತದೆ ಅನ್ನತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ. ಮತ್ತು ಒಂದು ಸ್ತ್ರೀಯರಿಗೆ ಉತ್ತಮವಾದಂಥ ಸ್ಥಾನವನ್ನು ಕೊಟ್ಟು ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಹೆಣ್ಣನ್ನು ಹಿಂದಿನ ಕಾಲದಲ್ಲಿ ಹೆಂಡತಿ, ತೊತ್ತು, ವೇಷೆ ಇಂತಹ ಭೋಗದ ವಸ್ತು ಮಾತ್ರ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇದ್ದು ಅವಳು ಮನೆಗೆಲಸವನ್ನು ಮಾತ್ರ ಮಾಡಬೇಕು ಅನ್ನತಕ್ಕಂಥದ್ದನ್ನು ಭಾವಿಸಿದರು. ಆದರೆ ಇಂಥ ಎಲ್ಲವನ್ನು ಕೇಳಿಕೊಂಡಂತಹ ನಮ್ಮ ಶರಣರು, 12ನೇ ಶತಮಾನದಲ್ಲಿ ಬರತಕ್ಕಂಥ ಎಲ್ಲ ಶರಣರು ವಚನಕಾರರು ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟಂಥದ್ದು ಮೊಟ್ಟ ಮೊದಲ ಬಾರಿಗೆ ಅಂತ ನಾವು ನೋಡ್ತಾ ಇದ್ದೀವಿ. ಅಂತಹ ಮೊಟ್ಟ ಮೊದಲ ವಚನಕಾರರಾದಂತಹ ಜೇಡರ ದಾಸಿಮಯ್ಯನವರಿಗೆ ಮಹಿಳೆಯನ್ನು ಸಮಾನವಾಗಿ ಕಾಣದೇ ಇರತಕ್ಕಂಥದ್ದನ್ನು ಕಂಡು ಬಹಳಷ್ಟು ಕೋಪ ಬರ್ತದೆ. ಆವಾಗಲೇ ಈ ಒಂದು ವಚನವನ್ನು ಬರೀತಾರೆ, ಅದೇ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿವ ಆತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳಿದ್ದನ್ನೇ ಸಮರ್ಥಿಸಿಕೊಳ್ತಾ ಮತ್ತೊಂದು ವಚನದಲ್ಲಿ ಜೇಡರ ದಾಸಿಮಯ್ಯ ಹೇಳ್ತಾರೆ, ನೀಡಿದೊಂದು ಕೋಲನ್ನು ಕಡಿದು ಎರಡು ಮಾಡಿ ಅಡಿ ಹೆಣ್ಣು ಮಾಡಿ ಒಡತಳವ ಗಂಡ ಮಾಡಿ ನಡುವೆ ಹೊಸದೊಡೆ ಹುಟ್ಟಿದ ಕಿಚ್ಚು ಹೆಣ್ಣು ಗಂಡು ಅಂತ ಹೇಳಿಬಿಟ್ಟು ವ್ಯಾಖ್ಯಾನಿಸ್ತಾರೆ. ಅದೇ ರೀತಿಯಾಗಿ ಒಬ್ಬ ಗಂಡಿನ ಸಾಧನೆಯಲ್ಲಿ ಹೆಣ್ಣು ಅಡ್ಡಿ ಆಗೋದಿಲ್ಲ ಅನ್ನೋದಕ್ಕೆ ಅವರು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದ ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅಲ್ಲಿ ಸತಿ ಪತಿ ಒಂದಾಗಿರ್ತಕ್ಕಂಥದ್ದು, ಒಂದು ಸತಿ ಗಂಡನ ಪತಿಯ ಒಂದು ಆಜ್ಞೆಯನ್ನು ಪಾಲಿಸ್ತಾ ಸಮಸಮನಾಗಿ ಹೋದರೆ ಅವರ ಭಕ್ತಿ ಎಷ್ಟು ಹಿತವಾಗಿರ್ತದೆ ಅನ್ನತಕ್ಕಂಥದ್ದನ್ನು ಅವರ ವಚನಗಳ ಮೂಲಕ ಹೇಳೋದರ ಜೊತೆಗೆ ಅವರ ಹೆಂಡತಿಯಾದಂಥ ದುಗ್ಗಳೆ ಎಷ್ಟೊಂದು ಗಂಡನನ್ನು ಅನುಸರಿಸ್ತಿದ್ದಳು ಅನ್ನೋದಕ್ಕೆ ಒಂದು ದೃಷ್ಟಾಂತ ಬರ್ತದೆ. ಒಂದು ಮಧ್ಯಾಹ್ನ ಜೇಡರ ದಾಸಿಮಯ್ಯನವರು ಸೀರೆಯನ್ನು ನೇಯ್ತಾ ಕುಳಿತಿರ್ತಾರೆ. ಅದೇ ಸಂದರ್ಭಕ್ಕೆ ಅವರ ಮನೆಗೆ ಒಬ್ಬ ಅತಿಥಿ ಬರ್ತಾನೆ. ಅತಿಥಿಗೆ ಊಟ ಬಡಿಸ್ಲಿಕ್ಕೆ ದುಗ್ಗಳ ಎಲ್ಲವನ್ನು ತಯಾರು ಮಾಡ್ಕೋತಾಳೆ. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಜೇಡರ ದಾಸಿಮಯ್ಯನವರು ಹೇಳ್ತಾರೆ, ದೀಪ ಹಚ್ಕೊಂಡು ಬಾ, ಸೂರ್ಯನ ಪ್ರಖರವಾದಂಥ
ಬೆಳಕಿನಲ್ಲಿ ಒಂದು ದೀಪವನ್ನು ಹಚ್ಚಿಕೊಂಡು ಬರಲಿಕ್ಕೆ ಹೆಂಡತಿಗೆ ಹೇಳಿದಾಗ ಮರು ಮಾತನಾಡದೆ ದುಗ್ಗಡೆ ಏನು ಮಾಡ್ತಾಳೆ ಒಂದು ದೀಪವನ್ನು ಹಚ್ಚಿ ತಂದ ಏನೋ ಒಂದು ಕೆಲಸವನ್ನು ಹೇಳಿದಾನೆ ಗಂಡ ಅಂತಂದರೆ ಅದರ ಹಿಂದೆ ಒಂದು ಕಾರಣ ಇರ್ತದೆ ಅನ್ನುವಂಥ ಒಂದು ಭಾವವನ್ನು ಇಟ್ಟುಕೊಂಡು ಆ ದೀಪವನ್ನು ಹಚ್ಚಿ ತಂದಿಡ್ತಾಳೆ ಈಗಿನ ಕಾಲದ ಹೆಣ್ಮಕ್ಕಳಾದರೆ ಅಥವಾ ನಾವುಗಳಾದರೆ ಏನಂತಿದ್ದೀವಿ ಅಂದರೆ ಇಷ್ಟೊಂದು ಬೆಳಕಿನಲ್ಲಿ ದೀಪದ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ಹಂಗ ಆ ರೀತಿಯಾಗಿ ಸತಿಪತಿಗಳಾದ ಒಂದಾದ ಭಕ್ತಿ ಅನ್ನುವಂಥ ಇದರಲ್ಲಿ ಬರೀ ಒಂದಾಗೋದಕ್ಕೆ ಅಷ್ಟೇ ಸೀಮಿತ ಅಲ್ಲ ಸತಿಯ ಭಕ್ತಿ ಮತ್ತು ಪತಿಯ ಭಕ್ತಿ ಎರಡೂ ಒಂದಾಗಿರಬೇಕು ಇಬ್ಬರು ಬೇರೆ ಬೇರೆ ಭಕ್ತರು ಆಗಿರಬಾರ್ದು ಅನ್ನೋದಕ್ಕೆ ಗಂಡ ಶಿವಲಿಂಗನ ದೇವರ ಭಕ್ತ ಹೆಂಡತಿ ಮಾರಿಮಸನೆಯ ಭಕ್ತಿ ಆದರೆ ಯಾವ ರೀತಿ ಆಗ್ತದೆ ಅನ್ನತಕ್ಕಂಥದ್ದನ್ನು ಅದೇ ಜೇಡರ ದಾಸಿಮಯ್ಯನವರು ಹೇಳ್ತಾರೆ ಗಂಡ ಭಕ್ತನಾಗಿ ಹೆಂಡತಿ ಭವಿಯಾದೊಡೆ ಉಂಡ ಊಟ ಇಬ್ಬರಿಗೂ ಸಮಭಾಗ ಸತ್ತ ನಾಯ ತಂದು ಅಟ್ಟದ ಮೇಲೆ ಇಳುಹಿ ಒಬ್ಬರೊಪ್ಪಚ್ಚಿ ಹಂಚಿಕೊಂಡು ತಿಂಬಂತೆ ಕಾಣ ರಾಮನಾಥ ಅಂತ ಭಕ್ತನಾಗಿ ಗಂಡ ಭವಿಯಾಗಿ ಹೆಂಡತಿ ಈ ರೀತಿಯಾಗಿ ಅಲ್ಲಿ ವಿಷಯ ಇದ್ದಾಗ ಇಬ್ಬರು ದಂಪತಿಗಳಾಗಿರೋದರಿಂದ ನಾವೇನು ಹೇಳ್ತೀವಿ ಅರ್ಧನಾರೀಶ್ವರ ಅನ್ನೋದನ್ನು ಆಕೆ ಅರ್ಧಾಂಗಿನಿಯೇ ಆಗಿರೋದರಿಂದ ಭಕ್ತಿಯ ಭಾಗದಲ್ಲಿ ಅವಳಿಗೆ ಅರ್ಧ ಪಾಲು ಬರ್ತದೆ ಭವಿತ್ವದ ಭಾಗದಲ್ಲಿ ಆತನಿಗೆ ಅರ್ಧ ಪಾಲು ಹೋಗ್ತದೆ ಇವನು ಭಕ್ತಿಯ ಪಾಲನ್ನು ಅವಳಿಗೆ ಕೊಟ್ಟು ಆ ಭವಿಯ ಪಾಲನ್ನು ತೆಗೆದುಕೊಂಡು ಭವಿತ್ವವನ್ನೇ ಅನುಭವಿಸ್ತಾ ಹೋದರೆ ಸಂಸಾರ ಹಾಳಾಗಿ ಹೋಗ್ತದೆ ಭಕ್ತಿಯ ಭಾವ ಹೆಚ್ಚಾಗಿ ಅವಳಲ್ಲಿರ್ತಕ್ಕಂಥ ಭವಿತ್ವವನ್ನು ಹೋಗಿಸಿ ಅಲ್ಲಿ ಭಕ್ತಿ ಉಂಟಾಗಿ ಇಬ್ಬರೂ ಭಕ್ತರಾದರೆ ಆ ಒಂದು ಸಂಸಾರ ಚೆನ್ನಾಗಿ ನಡೀತದೆ ಅನ್ನೋದಕ್ಕೆ ಒಂದಾಗಿ ಇರತಕ್ಕಂಥ ಭಕ್ತಿ ಅಂತ ಹೇಳ್ತೀವಿ ಇದನ್ನು ವಿವಾಹದಲ್ಲಿ ಒಂದಾಗಿ ಅನ್ನೋದಕ್ಕಿಂತ ಭಕ್ತಿಯಲ್ಲಿ ಒಂದಾಗಿ ಅನ್ನತಕ್ಕಂಥದ್ದನ್ನು ನಾವು ಅನುಸರಿಸಿದರೆ ಚೆನ್ನಾಗಿರ್ತದೆ ಅದೇ ರೀತಿಯಾಗಿ ಹೆಣ್ಣಿನ ವಿಚಾರದಲ್ಲಿ ಅತ್ಯಂತ ಉದಾರವಾದಂಥ ನಿಲುವನ್ನು ಜೇಡರ ದಾಸಿಮಯ್ಯನವರು ತಾಳ್ತಾ ಇದ್ದಾರೆ ಅಂತೇಳಿ ಗಂಡು ಉಳ್ಳತಕ್ಕಂಥ ಒಬ್ಬ ಹೆಣ್ಣು ಮಗಳನ್ನು ಗೌರಮ್ಮ ಗೌರಿ ಅಂಥೇಳಿ ಅಭಿಮಾನದಿಂದ ಕಾಣಬೇಕಾಗ್ತದೆ ಅದೇ ರೀತಿಯಾಗಿ ಹೆಂಡತಿ ಗಂಡ ಸತ್ತಂಥ ಹೆಂಡತಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡದೆ ಆ ಶಿವಭಕ್ತ ಕೈಲಾಸಕ್ಕೆ ಹೋದರೆ ಅವಳನ್ನು ಪಾರ್ವತಿ ಅಂತಲೇ ನಾವು ಭಾವಿಸಬೇಕು ಗೌರವಿಸಬೇಕು ಅಂತ ಹೇಳೋದರ ಮೇಲೆ ಅವರು ಒಂದು ಉನ್ನತವಾದಂಥ ಹೆಣ್ಣುಮಕ್ಕಳ ಮೇಲೆ ಗೌರವವನ್ನು ಇಟ್ಕೊಂಡಿದ್ರು ಅನ್ನತಕ್ಕಂಥದ್ದನ್ನು ನಾವು ಕಾಣ್ತೀವಿ ಈ ರೀತಿಯಾಗಿ ಆ ಒಂದು ಕಾಲಘಟ್ಟದಲ್ಲಿ ಮಹಿಳೆಯರಿಗೆ ಸರಿಸಮಾನವಾದಂಥ ಸ್ಥಾನಮಾನಗಳನ್ನು ಕೊಡ್ತಾ ಇದ್ದರು ಮುಂದೆ ನಾವು ಅಲ್ಲಮ ಪ್ರಭುವರ ವಿಚಾರಕ್ಕೆ ಬಂದಾಗ ಮಾಯೆ ಹೊರಗಿನ ವಸ್ತುವಿನಲ್ಲಿಲ್ಲ ಅಂತ ಅಲ್ಲಮ ಪ್ರಭುವರು ತಮ್ಮ ಒಂದು ವಚನದಲ್ಲಿ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದನ ಆಸೆಯೇ ಮಾಯಕಾನ ಅಂತ ಹೇಳಿದಂಥದ್ದ ಆ ವಚನ ಬುದ್ಧನನ್ನು ನಮಗೆ ನೆನಪಿಸಿಕೊಡ್ತದೆ ಎಲ್ಲ ಆಸೆ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದರು ಅದೇ ಬೌದ್ಧರ ಶೂನ್ಯ ತತ್ವವನ್ನು ನಮ್ಮ ವಚನಕಾರರು ಅನುಸರಿಸಿಕೊಂಡು ಶೂನ್ಯ ಸಂಪಾದನೆ ಅಂಥೇಳಿ ಕರೆದಿರಬಹುದೇನೋ ಅಂತ ನಾವು ಭಾವಿಸಬಹುದು ನಮಗೆ ಮನದ ಮುಂದನ ಆಸೆ ಬ್ರಹ್ಮ ವಿಷ್ಣು ರುದ್ರರನ್ನು ನುಂಗಿ ದೇವರನ್ನೆಲ್ಲ ಹೊಡೆತಂದು ದೇವಿಯೊಳಗೋಳು ಕೂಡಿತ್ತು ಮಾಯೆ ಅಂತ ಹೇಳಿಬಿಟ್ಟು ಅಲ್ಲಮಪ್ರಭುವರು ಉದ್ಗಾರವನ್ನು ತೆಗಿತಾರೆ ಹಾಗೆ ಈ ಮಾಯೆಯ ಕಾಲಗಾಹಿನ ಸರಮಾಲೆ ಅವರ ಪ್ರಕಾರ ಮಾಯಾ ಕೋಳಾಹಳವನ್ನಾಗುವುದಕ್ಕೆ ಕಾಯದಲ್ಲಿ ಕಳವಳಗೊಂಡ ಬಳಿಕ ಅರಿವಿನಲ್ಲಿ ಮರೆವೆತಾ ನಿಂದಿತ್ತು ನೋಡ ಕಾಯದ ಕಳವಳವ ಮಾಯವೆಂದರಿಯಬಲ್ಲಡೆ ದೇವ ಮಹೇಶ್ವರನ ನಿಲುವುತಾನೆ ನೋಡ ಹೀಗೆ ಸಾಧಕ ಸಿದ್ಧನಾಗಿ ಮಾಯಾ ಕೋಳಾಹಳನಾಗುವುದನ್ನು ಅಲ್ಲಮಪ್ರಭುವರು ತಿಳಿಸ್ತಾರೆ ಅದೇ ರೀತಿಯಾಗಿ ವಚನ ಚಳುವಳಿಯ ಪ್ರಮುಖ ಆಶಯಗಳಲ್ಲಿ ಒಂದಾದಂಥ ಶರಣಸತಿ ಲಿಂಗಪತಿ ವಿಚಾರವನ್ನು ಅಲ್ಲಮ ಪ್ರಭುವವರು ಕೂಡ ಗಮನವನ್ನು ಸೆಳಿತಾ ಇದೆ ಆದರೆ ಅವರು ಹೇಳ್ತಾರೆ ಒಂದೇ ಮಾತಿನಲ್ಲಿ ಶರಣಸತಿ ಲಿಂಗಪತಿ ಎಂಬುದು ಹುಸಿಯಯ್ಯ ಅಂತ ಹೇಳ್ತಾರೆ ಹಾಗಂದರೆ ಅವರು ಅದನ್ನು ಇಡಿಯಾಗಿ ತಿರಸ್ಕರಿಸಿದರು ಅಂತ ಅಲ್ಲ
ಶರಣ ಸತಿ ಲಿಂಗಪತಿ ಅಂತಂದಾಗ ಸತಿಪತಿ ಎಂಬ ಅಂಗಸುಖ ಹಿಂಗಿ ಲಿಂಗವೇ ಪತಿ ಆದ ಬಳಿಕ ಸತಿಗೆ ಪತಿಯುಂಟೆ ಅಂತ ಹೇಳಿಬಿಟ್ಟು ಪತಿಗೆ ಸತಿಯುಂಟೆ ಅಂತಕ್ಕಂಥದ್ದು ಅವರ ಒಂದು ದೃಢವಾದಂಥ ನಿಲುವಾಗ್ತಾ ಇದೆ. ಈ ಒಂದು ವಚನಕಾರರ ಅನುಭವ ಮಂಟಪದಲ್ಲಿ ಸಾಕಷ್ಟು ಶರಣ ಶರಣೆಯರು ಕೂಡ್ತಾ ಇದ್ದರು. ಚಿಕ್ಕ ಚಿಕ್ಕ ಕಾಯಕವನ್ನು ಮಾಡಿಕೊಂಡು ಇರತಕ್ಕಂಥ ಶರಣೆಯರು ಎಷ್ಟು ಮಾರ್ಮಿಕವಾದಂಥ ಒಂದು ವಚನಗಳನ್ನು ರಚನೆ ಮಾಡಿದ್ದಾರೆ ಅಂತಂದರೆ, ಧೂಪ ಹಾಕುವ ಕೆಲಸ ಮಾಡ್ತಕ್ಕಂತಹ ಗೊಗ್ಗವೆ ಅನ್ನತಕ್ಕಂಥ ತಾಯಿ ಭಕ್ತಿಯ ದಾರಿಯಲ್ಲಿ ಅರ್ಚನೆ ಪೂಜೆ ನಿತ್ಯ ನೇಮಗಳು ಅಗತ್ಯ ಅಂತ ಹೇಳ್ತಾ ಇದ್ದಾರೆ. ಅವರು ಅದೇ ಒಂದು ದೇವರ ದಾಸಿಮಯ್ಯನವರ ವಚನವನ್ನು ಇಲ್ಲಿ ಉಲ್ಲೇಖಿಸಿ, ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು, ಹೆಣ್ಣ ಮೋಹಿಸಿ ಗಂಡ ಹಿಡಿದಡೆ ಉತ್ತರ ವಾವುದೆಂದು ಅರಿಯಬೇಕು ಎಂದು ಅವರೊಂದು ಪ್ರಶ್ನೆಯನ್ನು ಹಾಕ್ತಾರೆ. ಗಂಡು ಹೆಣ್ಣೊಬ್ಬಳ ಒಡವೆ ಅಂತ ಹೇಳಿಬಿಟ್ಟು ಸಮಾಜ ಒಪ್ತದೆ. ಅದೇ ಸಮಾಜ ಹೆಣ್ಣನ್ನು ಹೆಣ್ಣು ಮೋಹಿಸಿ ಗಂಡನನ್ನು ಹಿಡಿತು ಅಂತಂದರೆ ಗಂಡ ಒಡವೆ ಅಂತ ಹೇಳಿಬಿಟ್ಟು ಒಪ್ಪೋದಿಲ್ಲ. ಇದಕ್ಕೆ ಏನು ಅಂತ ಕೇಳೋದನ್ನೇ ಮುಂದೆ ಮತ್ತೆ ಒಂದು ಪ್ರಶ್ನೆಯಲ್ಲಿ, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು, ಈ ಉಭಯದ ಜ್ಞಾನ ಹೆಣ್ಣು ಗಂಡು ನಾಸ್ತಿನಾಥ ಅಂತ ಕೇಳ್ತಾರೆ. ಅಲ್ಲಿ ಜೇಡರ ದಾಸಿಮಯ್ಯ ಆತ್ಮದ ಬಗ್ಗೆ ಕೇಳ್ತಾರೆ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿದಾಗೆ ಗೊಗ್ಗವೆ ತಾಯಿ ಹೇಳ್ತಕ್ಕಂಥದ್ದು, ಇಲ್ಲಿ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದರೆ ಗಂಡೆಂಬರು, ಆದರೆ ಇಬ್ಬರಲ್ಲಿ ಇರ್ತಕ್ಕಂಥ ಜ್ಞಾನ ಯಾವುದು ಅನ್ನೋ ಅಂಥ ಪ್ರಶ್ನೆಯನ್ನು ಅವರು ಎತ್ತಾರೆ. ಹಾಗೆ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನದಲ್ಲಿ ಸಮಾಜದಲ್ಲಿ ಗಂಡಿನ ಪ್ರಾಧಾನ್ಯತೆಯೇ ಹೆಚ್ಚು ಹೆಚ್ಚು ಅಂತ ಹೇಳಿಬಿಟ್ಟು ನುಡಿದು ನುಡಿದು ಹಲವಾರು ವಚನಕಾರ್ತಿಯರು ಅದನ್ನು ಅಂಗೀಕರಿಸುವಂಥ ಮಟ್ಟಕ್ಕೂ ಕೂಡ ಹೋದದ್ದನ್ನು ನಾವು ಕಾಣ್ತೀವಿ. ಇದೇ ರೀತಿಯಾಗಿ ಇವರು ನಾಸ್ತಿನಾಥ ಅನ್ನತಕ್ಕಂಥ ಒಂದು ಅಂಕಿತವನ್ನು ಇಟ್ಟುಕೊಂಡು ತಮ್ಮ ವಚನಗಳನ್ನು ಬರೀತಾರೆ. ಮುಂದೆ ಸೊನ್ನಲಗಿಯ ಸಿದ್ದರಾಮೇಶ್ವರವರು ಮಹಿಳೆಯರ ಕುರಿತು ಹೇಳ್ತಕ್ಕಂಥ ಮಾತು, ಅವರಿಗೆ ಕೊಡ್ತಕ್ಕಂಥ ಗೌರವವನ್ನು ಮೊದಲಿಗೆ ನಾವು ಅಕ್ಕ ಮಹಾದೇವಿಯವರನ್ನು ಹೊಗಳುವಾಗ ಅವ್ರು ಹೇಳ್ತಾರೆ, ಅರುವಿಂಗೆ ಹಿರಿದು ಕಿರಿದುಂಟೆ, ಅರುಹಿಂಗೆ ಹಿರಿದು ಕಿರಿದು ಉಂಟೆ ಅನ್ನತಕ್ಕಂಥ ಅರಿವನ್ನು ಜ್ಞಾನವನ್ನು ಅಕ್ಕನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಹೊಗಳತಕ್ಕಂಥ ಸಂದರ್ಭದಲ್ಲಿ ಆ ಜ್ಞಾನಕ್ಕೆ ದೊಡ್ಡದು ಸಣ್ಣದು ಅನ್ನತಕ್ಕಂಥದ್ದು ಇಲ್ಲ ಅಂತ ಹೇಳಿ, ಹಾಗೆ ಶರಣ ಸತಿ ಅನ್ನತಕ್ಕಂಥ ಲಿಂಗಪತಿ ಅನ್ನತಕ್ಕಂಥ ಭಾವವನ್ನು ಇವರು ಕೂಡ ಒಪ್ಪಿಕೊಂಡು ಭಕ್ತ ಮತ್ತು ದೇವರ ಸಂಬಂಧವಾದ ಶರಣ ಸತಿ ಲಿಂಗಪತಿ ಎಂಬುದನ್ನು ಮಾತುಗಳಲ್ಲಿ ಮಾತ್ರ ಹೇಳೋದಿಲ್ಲ ಸಿದ್ದರಾಮೇಶ್ವರವರು, ತಮ್ಮ ವಚನಗಳಲ್ಲಿ ತಾವೇ ಸತಿಯಾಗಿ ಅನೇಕ ವಚನಗಳನ್ನು ರಚಿಸಿದ್ದಾರೆ. ಅಯ್ಯ ನೀ ಬಾರಯ್ಯ, ಅಯ್ಯ ಬಂದನವ್ವ ಎನ್ನುವ ಕರೆಯಲ್ಲದೆ ಎಲ್ಲೆಲ್ಲೋ ನಲ್ಲ ನಿನ್ನ ಕೂಡಿದ ಸುಖದಿಂದ ಆನೇನೆಂದರಿಯೇ ಎಲ್ಲರ ಪರಿಯಲ್ಲ ಎಮ್ಮ ಗಂಡನ ಪರಿ. ಅಯ್ಯ ನಿಮ್ಮ ಬರವಿಂಗೆ ಜ್ಞಾನದ ಸೆರಗ ಹಾಸಿ ಆಸೆ ಪಡುತ್ತಿದ್ದೇನೆ ಎಂದು ತಾವೇ ಸತಿಯಾಗಿ ಅಲ್ಲಿ ದೇವರನ್ನು ಕರಿತಕ್ಕಂಥ ಅವರಿಗೆ ಮೊರೆ ಇಡತಕ್ಕಂತಹ ಒಂದು ಚಿತ್ರಣವನ್ನು ನಾವು ಕಾಣ್ತೀವಿ. ನಲ್ಲನ ನೋಟದ ಬೇಟದ ಕೂಟದ ಪರಿಯ ನಾನೇನೆಂದು ಹೇಳಿವೆ, ವಿಪರೀತ ಕೆಳದಿ ನೀನೇ ಗಂಡ ನಾನೇ ಹೆಂಡತಿ ಇತ್ಯಾದಿಯಾಗಿ ಕಣ್ಮರೆಸ್ತಾ ಇದ್ದಾರೆ. ಹೀಗೆ ಕಣ್ಮರೆಸ್ತಕ್ಕಂಥ ಅವರ ವಚನಗಳಲ್ಲಿನ ಅಕ್ಕ ಮಹಾದೇವಿಯವರ ಪ್ರಭಾವ ಬಹಳಷ್ಟು ಆಗಿರುವುದನ್ನು ನಾವು ಕಾಣ್ತೀವಿ. ಹಾಗೆ ಸಿದ್ದರಾಮೇಶ್ವರವರ ಇನ್ನೊಂದು ವಚನದಲ್ಲಿ, ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ಅದಕ್ಕಾಗಿ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿಬಿಟ್ಟು ಹೆಣ್ಣನ್ನು ದೈವತ್ವಕ್ಕೇರಿಸಿದ್ದು, ಅದರ ಒಂದು ದೈವತ್ವ ಆ ಹೆಣ್ಣಿನಲ್ಲಿ ಇದೆ ಅನ್ನತಕ್ಕಂಥದ್ದನ್ನು ನಿರೂಪಿಸ್ತಾರೆ. ಅದೇ ರೀತಿಯಾಗಿ ಇವರು ಬದುಕನ್ನು ನಿರಾಕರಿಸೋದಿಲ್ಲ, ಸಂಸಾರವನ್ನು ಬಿಟ್ಟು ಭಕ್ತಿಯಿಂದ ನಡೆದುಕೊಳ್ಬೇಕು ಅಂತ ಹೇಳೋದಿಲ್ಲ. ಭಕ್ತನ ಮನ ಹೆಣ್ಣಿನೊಳಗಾದಡೆ
ವಿವಾಹವಾಗಿ ಕೂಡುವುದು, ಮಣ್ಣಿನೊಳಗಾದಡೆ ಕೊಂಡು ಆಲಯವ ಮಾಡುವುದು, ಫಣ್ಣಿನೊಳಗಾದಡೆ ಬಳಲಿ ದೊರಕಿಸುವುದು ಎಂದು ಬದುಕನ್ನು ಅನುಭವಿಸಲಿಕ್ಕೆ ಅರ್ಹವಾದದ್ದು ಅಂತ ಹೇಳ್ತಕ್ಕಂಥ ಸಂದೇಶವನ್ನು ನಮ್ಮ ಸಿದ್ಧರಾಮೇಶ್ವರ ಶರಣರು ಕೊಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಉರಿಲಿಂಗ ಪೆದ್ದಿ ಅನ್ನತಕ್ಕಂಥ ಒಬ್ಬ ಶರಣರು ಹೊಣ್ಣು ಹೆಣ್ಣು ಮಣ್ಣುಗಳನ್ನು ಶಿವನಿಗೆ ಹೋಲಿಸ್ತಾರೆ. ಹೊಣ್ಣು ಹೆಣ್ಣು ಮಣ್ಣಿಲ್ಲದೆ ದೇವತಾ ಯೋಗ್ಯವೆಂತಪ್ಪುದಯ್ಯ ಎಂದು ಕಮಲ ಪಂಕದಲ್ಲಿ ವರ್ತಿಸಿದಂತೆ ವರ್ತಿಸುವರು ನಿಮ್ಮ ಶರಣರು ಅಂತ ಹೇಳ್ತಾರೆ. ಹಾಗೆ ಹೆಣ್ಣು ಹೊಣ್ಣು ಮಣ್ಣು ಈ ಮೂರನ್ನು ಹಿಡಿದು ಸದ್ಭಕ್ತಿಯಿಂದ ದಾಸೋಹವ ಮಾಡಬಲ್ಲಡೆ ಭವಂ ನಾಸ್ತಿ ಎಂದು ನಿರಾಕರಣೆಗಿಂತ ಸ್ವೀಕಾರ್ಹ ಎಂದು ಹೇಳ್ತಾರೆ. ಆ ಒಂದು ಮದುವೆ ಅಥವಾ ಸತಿಯನ್ನು ಬಿಟ್ಟು ನಾವು ಬರೀ ಭಕ್ತಿಯಿಂದ ನಡೆದುಕೊಳ್ಳೋದಲ್ಲ, ಆ ಒಂದು ಸಂಸಾರದಲ್ಲಿ ಇದ್ದುಕೊಂಡೇ ಸದ್ಗತಿಯನ್ನು ಗಳಿಸಬಹುದು ಅಂತ ಹೇಳಿ, ಅದೇ ರೀತಿಯಾಗಿ ಯಾರು ಶಿವಭಕ್ತನಾಗಿರ್ತಾನೋ ಆತ ಬ್ರಾಹ್ಮಣಾಗ್ತಾನೆ, ಶಿವಭಕ್ತಿ ಇಲ್ಲದವ ಸ್ವಪಚ ಅಂಥೇಳಿ ಆತನನ್ನು ಕೀಳು ಮಟ್ಟದಲ್ಲಿ ಕರಿತಕ್ಕಂಥದ್ದಾಗ್ತದೆ. ಹಾಗೆ ಮಾದಾರ ದೂಳಯ್ಯ ಅನ್ನತಕ್ಕಂಥ ಒಬ್ಬ ಶರಣ ತನ್ನ ವಚನಗಳಲ್ಲಿ ಅಪರೂಪವಾದಂಥ ವಿಷಯವನ್ನು ಹೇಳ್ತಾನೆ. ಉಂಡು ಉಪವಾಸಿಯಾದವನಾಗಿ ಬಳಸಿ ಬ್ರಹ್ಮಚಾರಿಯಾದವನಾಗಿ ಕಂಡೂ ಕಾಣದಂತೆ ಇದ್ದವನಾಗಿ ಇರಬೇಕು ಅನ್ನೋಂಥ ವಿಷಯವನ್ನು ಹೇಳ್ತಾರೆ. ಹಾಗೆ ಇವರ ಇನ್ನೊಂದು ವಚನದಲ್ಲಿ ಸ್ತ್ರೀಯೊಬ್ಬಳು ಮಾಸ್ತಿಯಾಗುವ ಚಿತ್ರಣ ಹೊಂದಿದೆ. ನೋಡಿ, ಆ ಕಾಲಘಟ್ಟದಲ್ಲಿ ಹೆಣ್ಣುಮಕ್ಕಳು ಗಂಡ ಸತ್ತ ಮೇಲೆ ಆ ರಾಜ ಪರಂಪರೆ ಇದ್ದಂಥ ಒಂದು ಸಂದರ್ಭದಲ್ಲಿ ಏನಾಗಿತ್ತು ಅಂತಂದರೆ, ಯುದ್ಧ ಮಾಡ್ತಾ ಮಾಡ್ತಾ ರಾಜ ಮಡಿದ್ರೆ ಹೆಂಡತಿ ಜೀವಿಸಲಿಕ್ಕೆ ಯೋಗ್ಯಳಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವಳಿಗೆ ಮನಸ್ಸು ಇತ್ತೋ ಇಲ್ಲವೋ ಯಾವುದನ್ನು ಕೇಳದೆ ಅವಳನ್ನು ಸತಿ ಹೋಗಿಸ್ತಕ್ಕಂತಹ ಒಂದು ಕೆಲಸ ನಡೀತಾ ಇತ್ತು. ಆದರೆ ಈ ಒಂದು ಮಾದಾರ ಧೂಳಯ್ಯ ತನ್ನ ಒಂದು ವಚನದಲ್ಲಿ ಸತಿ ಹೋಗ್ತಕ್ಕಂಥ ಆ ಒಂದು ಚಿತ್ರಣವನ್ನು ಕೊಡ್ತಾರೆ. ಧೀರೆಯಾದ ಮಾಸ್ತಿಯ ವೀರರಾಗಿದ್ದವರು ಮುಡಿಯಲರ ಹಿಡಿದು ನಿಂಬೆಯ ಹಣ್ಣು ಬೇಡಿದಂತೆ ಕೊಡುವಳು. ದೃಢವುಳ್ಳ ವೀರರು ತರುವರು ದೃಷ್ಟವ ನೋಡಿರನ್ನ ಕೊಡುವಾಕೆ ದಹನವಾದಳು ಕೊಂಬಾತ ರೂಪಾದ ಅನ್ನುವಂಥ ಒಂದು ಚಿತೆ ಹೋಗ್ತಕ್ಕಂಥ ಪ್ರಸಂಗವನ್ನು ವಿವರಿಸ್ತಾರೆ. ಹಾಗೆ ಸಾಧಕನ ಸಾಧನೆಗೆ ಬೇಕಾದದ್ದು ಸಾತ್ವಿಕ ತಿಳುವಳಿಕೆ, ಆದರೆ ಇಂತಹ ಒಂದು ಆಚರಣೆ ಅಲ್ಲ ಅನ್ನತಕ್ಕಂಥದ್ದನ್ನು ತಮ್ಮ ಬೆಡಗಿನ ವಚನಗಳ ಮೂಲಕ ಹೇಳ್ತಾರೆ. ಇದನ್ನೇ ಮುಂದುವರಿಸಿಕೊಂಡು ಸುಂಕದ ಬಂಕಣ್ಣ ಅನ್ನತಕ್ಕಂಥ ಒಬ್ಬ ಶರಣರು ಅವರು ಕೂಡ ಸತಿ ಹೋಗ್ತಕ್ಕಂಥ ವಿಷಯದ ಕುರಿತೇ ಹೇಳ್ತಾರೆ. ಪತಿ ಹೋವಲ್ಲಿ ಸತಿ ಉಳಿದಡೆ ಅದು ಅಪಮಾನದ ಕೇಡೆಂಬರು. ನಿನ್ನಯ ನೆನಹ ಹೊತ್ತಿದ್ದ ಘಟ ಮಣ್ಣಿಗಿಡಲೇಕೆ ಎಂಬ ಅವರ ಒಂದು ವಚನ ಗಮನಾರ್ಹವಾದಂಥದ್ದು. ಪತಿ ಹೋದರೆ ಸತಿ ಈ ಸಮಾಜದಲ್ಲಿ ಉಳ್ಕೊಂಡ್ರೆ ಅದು ಅಪಮಾನದ ಸಂಕೇತ ಅಂತ ಅವ್ರು ಹೇಳ್ತಾರೆ. ಆದರೆ ಆ ಸತಿ ಆ ಒಬ್ಬ ಶಿವಭಕ್ತನಾಗಿ ಶಿವನನ್ನು ನೆನೀತಾ ಇರ್ತಕ್ಕಂಥವಳಿಗೆ ನಾವು ಮಣ್ಣು ಮಾಡೋದು ಅಥವಾ ಬೆಂಕಿಯಲ್ಲಿ ಹಾಕೋದು ಸರಿಯೇ ಅನ್ನೋಂಥ ಪ್ರಶ್ನೆಯನ್ನು ಅವರು ಎತ್ತಾರೆ. ಅದಕ್ಕೆ ಸತಿ ಹೋಗ್ತಕ್ಕಂಥದ್ದನ್ನು ವಿರೋಧಿಸ್ತಕ್ಕಂಥ ಮನೋಧೋರಣೆಯನ್ನು ನಾವು ಆ ಒಂದು ಶರಣರಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿ ಡಕ್ಕೆಯ ಬೊಮ್ಮಣ್ಣ ಅನ್ನತಕ್ಕಂಥ ಒಬ್ಬ ಶರಣರು ಕೂಡ ಸತಿಪತಿಗಳ ಬಗ್ಗೆ ಮಾತನಾಡ್ತಾ ಆ ಒಂದು ಸತಿಪತಿಗಳ ವಿಚಾರದಲ್ಲಿ ಸತಿಯ ಗುಣವ ಪತಿ ನೋಡಬೇಕಲ್ಲದೆ ಪತಿಯ ಗುಣವ ಸತಿ ನೋಡಬಹುದೇ ಎಂಬರು. ಸತಿಯಿಂದ ಬಂದ ಸೋಂಕು ಪತಿಗೆ ಕೇಡಲ್ಲವೇ, ಪತಿಯಿಂದ ಬಂದ ಸೋಂಕು ಸತಿಗೆ ಕೇಡಲ್ಲವೇ ಎಂದು ಪ್ರಶ್ನಿಸಿ ಉಭಯರಿಗೂ ಕೇಡಿನ ಮತ್ತು ಗುಣದ ಸಮಪಾಲಿದೆ ಎಂದು ಹೇಳುವರು. ಯಾವ ರೀತಿಯಾಗಿ ಜೇಡರ ದಾಸಿಮಯ್ಯನವರು ಹೇಳ್ತಾರೋ ಹಾಗೆ ನಾವೇನು ಹೇಳ್ತೀವಿ ಅಂತಂದರೆ, ಗಂಡ ಪಾಪ ಮಾಡ್ತಾ ಇದ್ದರೆ ಅದು ಪಾಪದ್ದೆಲ್ಲ ಜವಾಬ್ದಾರಿ ಅಥವಾ ಪಾಪ ಎಲ್ಲ ಆತನಿಗೆ ಸುತ್ತಕೊಳ್ತದೆ ಅಂತ ನಾವು ಅಂದ್ಕೊತೀವಿ.
ಹೆಂಡತಿ ಪಾಪ ಮಾಡಿದ್ರೆ ಹೆಂಡತಿಗೆ ಪಾಪ ಅಂತ ಅಂದುಕೊಂತೀವಿ ಆದರೆ ಇಲ್ಲಿ ಸತಿ ಪತಿಗಳು ಇಬ್ಬರು ಒಂದಾಗಿರೋದ್ರಿಂದ ಅವರು ಮಾಡತಕ್ಕಂತ ಪಾಪ ಕರ್ಮಗಳಲ್ಲಿ ಸಮಪಾಲಿದೆ ಅಂತ ಯಾವ ರೀತಿಯಾಗಿ ಶರಣರು ಹೇಳ್ತಾರೋ ಹಾಗೆ ಆ ಉಭಯರಿಗು ಕೇಡಿನ ಒಂದು ಫಲ ತಟ್ತದ ಆ ನಿಟ್ಟಿನಲ್ಲಿ ನಾವು ಸತಿಯ ಸಂಕು ಪತಿಗೆ ಸಲ್ಲೋದಿಲ್ಲ ಅನ್ನುವಂತದ್ದು ತಪ್ಪಾಗ್ತದ ಆ ಇಬ್ಬರು ಮಾಡಿರತಕ್ಕಂತ ಕರ್ಮದ ಫಲವನ್ನ ಇಬ್ಬರು ಅನುಭವಿಸಬೇಕಾಗ್ತದ ಅನ್ನುವಂತ ಮಾತನ್ನ ಡಕ್ಕೆಯ ಬೊಮ್ಮಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ವೈರಾಗ್ಯ ನಿಧಿ ಅಂತ ಕರೀತಕ್ಕಂತ ಒಬ್ಬ ಅಕ್ಕಮಾದೇವಿ ಕೂಡ ಏನೆಲ್ಲ ಸಂಕಟಗಳನ್ನು ಎದುರಿಸಿ ಈ ಒಂದು ಸಮಾಜವನ್ನ ದಿಟ್ಟತನದಿಂದ ಎದುರಿಸತಕ್ಕಂತ ದಿಟ್ಟ ಮಹಿಳೆ ಅಂತಕಂತದ್ದನ್ನ ಹೇಳಬಹುದು ಅವಳು ಹೇಳ್ತಾರೆ ನಾಮದಲಿ ಹೆಂಗು ಸೆಂಬ ಹೆಸರಾದರೇನು ಬಸವಣ್ಣನವರಿಗೆ ಪ್ರಶ್ನೆಯನ್ನ ಮಾಡ್ತಾಳೆ ಅಕ್ಕ ನಾಮದಲಿ ಹೆಂಗು ಸೆಂಬ ಹೆಸರಾದರೇನು ಭಾವಿಸಲು ಗಂಡು ರೂಪ ಬಸವ ನಿಮ್ಮ ಒಂದು ಕರುಣೆಯಿಂದ ನಾನು ಗಂಡಿನ ಮನಸ್ಥಿತಿಯನ್ನ ಹೊಂದಿದ್ದೀನಿ ಅಂತಕಂತದ್ದು माये शक्तियन्न हेळ्ता बिट्टेनेंदरे बिडदी माये अंत हेळिबिट्टु अवळु धैर्य माडि हेळ्ताळे मायेगे नानु अंजुवळल्ल अळुकुवळल्ल अंत हेळिबिट्टु आ ओंदु जनर आडतक्कंत चुच्चु नुडिगळन्न केळ्ता केळ्ता कळनेरि इळिवुदु वीरंगे मतवल्ल शिवशरणरिगे हिम्मेट्टुवुदु पतवल्ल एनो जनरु नन्न बग्गे आडतारे अंत हेळिबिट्टु ನಾನು ನಡೆಯತಕ್ಕಂತ ದಾರಿಯನ್ನು ಬಿಟ್ಟು ನಡೆಯತಕ್ಕಂತದ್ದು ಶರಣರಿಗೆ ಸರಿಯಾದಂತ ದಾರಿ ಅಲ್ಲ ಅಂತ ಹೇಳಿಬಿಟ್ಟು ಅದನ್ನು ತನ್ನ ಜೀವನಕ್ಕೆ ಅನ್ವಯಿಸಿಕೊಂಡಂತ ಅಕ್ಕ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿ ಗಂಜಿದೊಡೆ ಎಂತಯ್ಯ ಅಂತ ಹೇಳಿಬಿಟ್ಟು ತನ್ನನ್ನೇ ತಾನು ಪ್ರಶ್ನಿಸಿಕೊಳ್ತಾಳೆ ಹಾಗೆ ಬದುಕಿಗೆ ವಿರುದ್ಧವಾಗಿರತಕ್ಕಂತ ಶಕ್ತಿಗಳೊಂದಿಗೆ ಹೋರಾಡ್ತಾ ಆ ಒಂದು ಬದುಕುವ ತತ್ವವನ್ನು ಲೋಕದೊಳಗೆ ಬಂದ ಬಳಕ ಸ್ತುತಿ ನಿಂದೆಗಳು ಬಂದೆಡೆ ಮನವ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಅಂದ್ಕೊಂಡು ತನ್ನನ್ನು ತಾನು ಸಮಾಧಾನ ಪಡಿಸಿಕೊಳ್ತಾಳೆ ಮುಂದುವರೆದು ಹೆದರದಿರು ಮನವೇ ಮತ್ತೆ ತನ್ನ ಮನಕ್ಕೆ ತಾನೇ ಹೆದರದಿರು ಮನವೇ ಬೆದರದಿರು ತನುವೇ ನಿಜವನರಿತು ನಿಶ್ಚಿಂತನಾಗಿರು ಅಂತ ಹೇಳ್ತಾ ತನಗೆ ಆಶ್ರಯವಾವುದೆಂದರೆ ನಮ್ಮ ಶರಣರ ನುಡಿಯೇ ಎನಗೆ ಗತಿ ಸೋಪಾನ ಅಂತ ಹೇಳಿಬಿಟ್ಟು ತನಗೆ ಆಶ್ರಯ ನೀಡಿರತಕ್ಕಂಥ ಎಲ್ಲ ಶರಣರನ್ನು ನೆನಪಿಸಿಕೊಳ್ತಾ ಇದ್ದಾಳೆ ಅದೇ ರೀತಿಯಾಗಿ ಅಲೋಕಾರೂಢಿಯಂತೆ ಅಕ್ಕ ಗಂಡನನ್ನು ಬಿಟ್ಟು ಬಂದರು ಅಂತ ತಿಳಿಲಾರದೆ ಎಲ್ಲ ರೀತಿಯ ಪ್ರಶ್ನೆಯನ್ನು ಮಾಡಿದಂಥ ಪ್ರಭುದೇವರು ಅವಳನ್ನು ಅನುಭವ ಮಂಟಪಕ್ಕೆ ಸೇರಿಸಿಕೊಳ್ಳೋದರ ಜೊತೆಗೆ ಆಕೆಗೊಂದು ವ್ಯಕ್ತಿತ್ವವನ್ನು ಕೊಟ್ಟು ಆಧಾರ ಕೊಟ್ಟು ಹೆಣ್ಣಿನ ಬಗೆಗೆ ವಚನಕಾರರು ಬರೀ ವಚನದಲ್ಲಿ ಹೇಳಿರುವ ಮಾತು ಅದು ಪ್ರಯೋಗ ಮಾಡಿ ತೋರಿಸಿದಂತೆ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಸಂಗತಿಯಾಗ್ತದೆ ಅಂತ ಹೇಳ್ಬೋದು ಹಾಗೆ ನಮ್ಮ ಶರಣೆಯರು ಯಾವ ರೀತಿಯಾಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ರು ಅನ್ನೋದಕ್ಕೆ ಸತ್ಯಕ ಕೂಡ ಗಂಡು ಹೆಣ್ಣಿನ ವಿಚಾರದಲ್ಲಿ ಮಾತನಾಡ್ತಾ ಹೆಣ್ಣು ಗಂಡಿನ ವಿಚಾರದಲ್ಲಿ ಅವ್ರದ್ದೊಂದು ಭಿನ್ನವಾದಂಥ ನಿಲುವು ಇರ್ತದೆ ಮೊಲೆ ಮುಡಿ ಇದ್ದದ್ದು ಹೆಣ್ಣೆಂದು ಪ್ರಮಾಣಿಸಲಿಲ್ಲ ಮೀಸೆ ಕಾಸೆ ಕಠಾರವಿದ್ದುದು ಗಂಡೆಂದು ಪ್ರಮಾಣಿಸಲಿಲ್ಲ ಅದು ಜಗದ ಹಾಯಿ ಗಂಡಿರಲಿ ಹೆಣ್ಣಿರಲಿ ಅದು ಜಗದ ಒಂದು ರೂಢಿ ಬಲ್ಲವರ ನೀತಿಯಲ್ಲ ಏತರ ಹಣ್ಣಾದರೂ ಮಧುರವೇ ತಾನೆ ಇದರಿಂದ ನೀನೇ ಬಲ್ಲೆ ಎಂದು ಹೊಸ ವಿಚಾರದಂತ ಹೋಗ್ತಾರೆ ಅವರು ರೂಪ ಗಂಡಿನ ರೂಪ ಹೆಣ್ಣಿನ ರೂಪ ಅನ್ನತಕ್ಕಂಥದ್ರ ಬಗ್ಗೆ ಮಾತನಾಡೋದಿಲ್ಲ ಹಣ್ಣು ಯಾವ ರೀತಿಯಾಗಿ ರುಚಿಯಾಗಿರ್ತದೆ ಮಧುರವಾಗಿರ್ತದೋ ಆ ರೀತಿಯಾಗಿ ಇಬ್ಬರ ವಿಚಾರಧಾರೆಗಳು ಅನ್ನತಕ್ಕಂಥದ್ದನ್ನು ಹೇಳ್ತಾರೆ ಅಷ್ಟೇ ಅಲ್ಲ ಎಷ್ಟು ವಿಶಾಲವಾದಂಥ ಮನೋಭಾವನೆಯಿಂದ ಒಂದು ಕಸಗೂಡಿಸ್ತಕ್ಕಂಥ ಕಾಯಕವನ್ನು ಮಾಡತಕ್ಕಂಥ ಸತ್ಯಕ್ಕ ಎಷ್ಟು ನಿಷ್ಠರಾಗಿದ್ದರು ಅನ್ನತಕ್ಕಂಥದ್ದಕ್ಕೆ ನಾವು ಎಷ್ಟು ಪ್ರಾಮಾಣಿಕತೆಯನ್ನು ಹೊಂದಿರಬೇಕು ಅನ್ನೋದಕ್ಕೆ ತಾವು ದಾರಿಯಲ್ಲಿ ಬಿದ್ದಂಥ ವಸ್ತುಗಳನ್ನು ಮುಟ್ಟೋದಿಲ್ಲ ಅಂತ ಹೇಳೋದಕ್ಕೆ ಲಂಚ ವಂಚನಕ್ಕೆ ಕೈಯಾಣದ ಭಾಷೆ ಬಟ್ಟೆಯಲ್ಲಿ ಹೊಣ್ಣು ವಸ್ತ್ರ ಬಿದ್ದಿದಡೆ ಕೈ ಮುಟ್ಟಿ ಎತ್ತಿದೆ ನಾದಡೆ ಎಂದು ಪ್ರಮಾಣ ಮಾಡ್ತಾರೆ
ಪ್ರಮತ ರಾಣೆ ಅಂತ ಹೇಳಿಬಿಟ್ಟು ಪ್ರಮಾಣ ಮಾಡ್ತಾರೆ. ನಾವು ಈಗ ನೋಡ್ತೀವಿ, ಅಕಸ್ಮಾತ್ ನಾವು ದಾರಿಯಲ್ಲಿ ಹೋಗೋ ಮುಂದ ಏನಾದರೂ ಒಂದು ದುಡ್ಡು ಬಿದ್ದಿತ್ತು ಅಂತಂದ್ರೆ ಅದರ ಮೇಲೆ ದಸ್ತಿ ಹಾಕಿ ಅವರು ಇವರು ನೋಡಬಾರದು ಅಂತ ಎತ್ತಿಕೊಂಡು ಹೋಗತಕ್ಕಂತ ಎಷ್ಟೋ ಜನರು ಇರುವಂತ ಸಂದರ್ಭದಲ್ಲಿ ಅಕಸ್ಮಾತ್ ಏನಾದರೂ ಬಿದ್ದರೆ ಅದನ್ನು ನಾನು ಮುಟ್ಟೋದಿಲ್ಲ ಅನ್ನತಕ್ಕಂತ ಪ್ರಮಾಣವನ್ನು ಮಾಡತಕ್ಕಂತ ಸತ್ಯಕ್ಕನ ಮನೋಧೋರಣೆಯನ್ನು ನಾವೆಲ್ಲರೂ ಅನುಸರಿಸಬೇಕಾದದ್ದು. ಹಾಗೆ ಇವರು ಶಿವನನ್ನೇ ಪ್ರಶ್ನೆ ಮಾಡ್ತಾರೆ. ಶಿವ ಭಕ್ತನಾಗಿದ್ದುಕೊಂಡು ಏನಂತಾರೆ ಅಂತಂದರೆ, ಶಿವ ನಿನ್ನ ದಾರಿ ಸರಿಯೇನು? ನಾರಿಯರಿಬ್ಬರೊಡನೆ ಇಪ್ಪುದು, ನೀನು ಇಬ್ಬರ ನಾರಿಯೊಡನೆ ಇರ್ತಕ್ಕಂಥದ್ದು ಸರಿಯೇ ಅನ್ನತಕ್ಕಂಥ ಪ್ರಶ್ನೆಯನ್ನು ಶಿವನ ನಡವಳಿಕೆಯ ಬಗ್ಗೆ ಶಿವನಿಗೆ ಕೇಳ್ತಕ್ಕಂಥದ್ದು ಒಂದು ಸತ್ಯಕ್ಕನ್ನು ದಿಟ್ಟ ನಿಲುವು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಆಯ್ದಕ್ಕಿ ಲಕ್ಕಮ್ಮನವರನ್ನು ನಾವು ತೆಗೆದುಕೊಂಡಾಗ ಅವರು ಕೂಡ ಸತಿಪತಿಯಂದು ಮಾತನಾಡುವುದು ಅದು ಅವರ ಕೂಟಕ್ಕೆ ಸಂಬಂಧಪಟ್ಟದ್ದು ಕೂಡಲಿಕ್ಕೆ, ಆದರೆ ಅರಿವಿಂಗೆ ಅಲ್ಲ ಅನ್ನತಕ್ಕಂಥದ್ದು. ಸತಿಪತಿಗಳು ಕೂಟಕ್ಕೆ ಸತಿಪತಿ ನಾಮವಲ್ಲದೆ ಅರಿವಿಂಗೆ ಬೇರೊಂದೊಡಲುಂಟೆ ಅಂತ ಹೇಳಿಬಿಟ್ಟು ಜ್ಞಾನ ಅನ್ನತಕ್ಕಂಥದ್ದು ಲಿಂಗಾತೀತವಾಗಿರತಕ್ಕಂಥದ್ದು ಅಂತ ಹೇಳಿದಂಥ ಲಕ್ಕಮ್ಮಕ್ಕ ಗಂಡನನ್ನು ಎಚ್ಚರಿಸ್ತಕ್ಕಂಥದ್ದು ಹೇಗೆ ಅಂತಂದರೆ, ಹೆಚ್ಚು ಅಕ್ಕಿಯನ್ನು ತಂದ ದಿನ ಹೋಗಿ ಆ ಅಕ್ಕಿಯನ್ನು ಸುರಿಯುವ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಮಾರಯ್ಯ ಅಂತ ಹೇಳ್ತಾರೆ. ಹಾಗೆ ಕಾಯಕವನ್ನು ನೆನಪಿಸ್ತಕ್ಕಂಥ ಸಂದರ್ಭದಲ್ಲಿ ಮಾತಿನಲ್ಲಿ ಮಗ್ನನಾಗಿ ಕುಳಿತಿರ್ತಕ್ಕಂಥ ಮಾರಯ್ಯನನ್ನು ಕಾಯಕ ನಿಂದಿತ್ತು ಹೋಗಯ್ಯ ಅಂತ ಹೇಳಿಬಿಟ್ಟು ಎಚ್ಚರಿಸಿ ಕಳಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ರೀತಿಯಾಗಿ ಒಂದು ಅನುಭವ ಮಂಟಪದಲ್ಲಿ ಶಿವಶರಣೆಯ ದಂಪತಿಗಳು ಕಾಯಕ ಮಾಡ್ತಾ ಒಂದು ಸಮಾಜದಲ್ಲಿ ವಚನಗಳನ್ನತಕ್ಕಂಥ ಒಂದು ಸಮಾಜವನ್ನು ತಿದ್ದತಕ್ಕಂಥ ವಚನವನ್ನು ಸಮಾಜದ ಆಗುಹೋಗುಗಳ ವಿಷಯವನ್ನು ತೆಗೆದುಕೊಂಡು ತಮ್ಮ ವಚನವನ್ನು ರಚಿಸಿ ಸಮಾಜಕ್ಕೆ, ಅದರಲ್ಲಿ ವಚನ ಸಾಹಿತ್ಯಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಅಮೋಘವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಶಿವಶರಣೆಯರು. ಅಲ್ಲಿ ಗಂಡ ಹೆಂಡರು ಇಬ್ಬರೂ ಆ ಅನುಭವ ಮಂಟಪದಲ್ಲಿ ಇದ್ದರು ಅನ್ನೋದಕ್ಕೆ ಬಸವಣ್ಣ, ನೀಲಾಂಬಿಕೆ ಗಂಗಾಂಬಿಕೆ, ಹಡಪದ ಅಪ್ಪನ ಲಿಂಗಮ್ಮ, ಮೋಳಿಗೆಯ ಮಾರಯ್ಯ ಮಹಾದೇವಿ, ಜೇಡರ ದಾಸಿಮಯ್ಯ ದುಗ್ಗಳ್ಳಿ, ಆಯ್ದಕ್ಕಿ ಮಾರಯ್ಯ ಲಕ್ಕಮ್ಮ, ಉರಿಲಿಂಗ ಪೆದ್ದಿ ಪುಣ್ಯಸ್ತ್ರೀ ಕಾಳವ್ವೆ, ಗಜೇಶ ಮಸನಯ್ಯ ಪುಣ್ಯಸ್ತ್ರೀ, ದಸರಯ್ಯನ ಪುಣ್ಯಸ್ತ್ರೀ ವೀರಮ್ಮ, ಕಾಟಕೂಟಯ್ಯ ರೇಚವ್ವೆ, ಕೊಂಡೆ ಮಂಚನ್ನ ಪುಣ್ಯಸ್ತ್ರೀ ಲಕ್ಷ್ಮಮ್ಮ, ಕುಂಬಾರ ಗುಂಡಯ್ಯ ಕೇತಲದೇವಿ, ಬಾಚಿಕಾಯಕದ ಬಸವಯ್ಯ ಕಾಳವ್ವೆ, ರಾಯಸದ ಮಂಚನ್ನ ರಾಯಮ್ಮ, ರೇವಣ ಸಿದ್ದಯ್ಯ ರೇಖಮ್ಮ, ಸಿದ್ಧಬುದ್ಧಯ್ಯ ಕಾಳವ್ವೆ, ಹಾದರ ಕಾಯಕದ ಮಾರಯ್ಯ ಗಂಗಮ್ಮ. ಈ ರೀತಿಯಾಗಿ ಹಲವಾರು ಶಿವಶರಣೆಯರು ಸತಿಪತಿಗಳು ಅಂದಾಗಿ ಆ ಒಂದು ಕಾಯಕವನ್ನು ಮಾಡ್ತಾ ಕಾಯಕ ನಿಷ್ಠರಾಗಿ ಸಮಾಜಕ್ಕೆ ಅಮೋಘವಾದಂಥ ಕೊಡುಗೆಯನ್ನು ನೀಡಿದ್ದಾರೆ. ಅಂತಹ ಶಿವಶರಣೆಯರ ವಚನಗಳನ್ನು ನಾವು ಪಾರಾಯಣ ಮಾಡ್ತಾ ಆ ಒಂದು ವಚನಗಳಲ್ಲಿ ಇರ್ತಕ್ಕಂಥ ಸಾರವನ್ನು ತಿಳಿದುಕೊಂಡು ಅದೆಲ್ಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಆಗದೆ ಹೋದರೂ ಕೆಲವಷ್ಟು ವಿಷಯಗಳನ್ನಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಒಂದು ಶರಣ ಪಥದತ್ತ ನಾವು ನೀವೆಲ್ಲರೂ ಸಾಗೋಣ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಂಥ ಬಸವ ಟಿ ವಿಯವರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಾನು